ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಹರಿದಾಡ್ತಿರೋ ಗಾಸಿಪ್ಗಳು ನಿಜಾನ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 48ನೇ ಸಿನಿಮಾ ಚಕ್ರವರ್ತಿ ಬಿಡುಗಡೆಗೆ ರೆಡಿಯಾಗಿದೆ. ಮಿಲನ ಪ್ರಕಾಶ್ ನಿರ್ದೇಶನದಲ್ಲಿ ದರ್ಶನ್ ರವರ 49ನೇ ಸಿನಿಮಾ ಮೂಡಿ ಬರಲಿದೆ. ಇನ್ನು ದರ್ಶನ್ ರವರ 50ನೇ ಚಿತ್ರಕ್ಕೆ ಸಹೋದರ ದಿನಕರ್ ತೂಗುದೀಪ್ ಆಕ್ಷನ್ ಕಟ್ ಹೇಳ್ತಾರೆ ಅಂತ ಇದೇ ಫಿಲಂ ಬೀಟ್ನಲ್ಲಿ ನೋಡಿದ್ರಿ. ಆದರೆ ಇದೀಗ ಹೊಸ ಗಾಳಿ ಸುದ್ದಿಯೊಂದು ಹರಿದಾಡ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 50ನೇ ಸಿನಿಮಾವನ್ನು ದಿನಕರ್ ತೂಗುದೀಪ್ ನಿರ್ದೇಶನ ಮಾಡಲ್ವಂತೆ. ಬದಲಾಗಿ ಸಾರ್ಥಿ ಚಿತ್ರದ ನಿರ್ದೇಶಕರು ನಿರ್ದೇಶನ ಮಾಡ್ತಾರಂತೆ. ಹಾಗಿದ್ರೆ ದರ್ಶನ್ ರ 50ನೇ ಚಿತ್ರವನ್ನ ತರುಣ್ ಸುಧೀರ್ ನಿರ್ದೇಶನ ಮಾಡ್ತಾರೆಂಬ ಗಾಳಿ ಸುದ್ದಿಯೊಂದು ಕೂಡ ಗಾಂಧಿನಗರದಲ್ಲಿ ಹರಿದಾಡ್ತಿದೆ. ತರುಣ್ ಸುಧೀರ್ ನಿರ್ದೇಶನದ ಚೌಕಾ ಚಿತ್ರದಲ್ಲಿ ರಾಬರ್ಟ್ ಪಾತ್ರಧಾರಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಿಂಚಿದ್ರು. ಈಗ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಹೊಸ ಸಿನಿಮಾ ಮೂಡಿ ಬರಲಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಹೇಳಿ ಕೇಳಿ ತರುಣ್ ಸುಧೀರ್ ಮತ್ತು ದರ್ಶನ್ ಆಪ್ತ ಗೆಳೆಯರು, ಅದರಲ್ಲೂ ಇಬ್ಬರು ಸ್ಯಾಂಡಲ್ವುಡ್ ಸ್ಟಾರ್ಗಳ ವಿಲನ್ಗಳ ಮಕ್ಕಳು. ನವಗ್ರಹ ಚಿತ್ರದಲ್ಲಿ ಕುಂಬಿ ತರುಣ್ ಹಾಗೂ ಜಗ್ಗು ದರ್ಶನ್ ಒಟ್ಟಿಗೆ ಅಭಿನಯಿಸಿದ್ರು. ಹೀಗಾಗಿ ಸ್ನೇಹಿತ ತರುಣ್ಗಾಗಿ 50ನೇ ಸಿನಿಮಾ ಫಿಕ್ಸ್ ಮಾಡ್ತಿದ್ದಾರಂತೆ ದರ್ಶನ್. ಹಾಗ ನೋಡೋದಾದ್ರೆ ದರ್ಶನ್ ಅವರ 50ನೇ ಸಿನಿಮಾವನ್ನ ಅವರ ತಮ್ಮ ತೂಗುದೀಪ್ ಅವರು ನಿರ್ದೇಶನ ಮಾಡಬೇಕಿತ್ತು. ಅದಕ್ಕೆ ದಿನಕರ್ ಸರ್ವಂತರಯಾಮಿ ಅಂತ ಟೈಟಲ್ ಕೂಡ ಫಿಕ್ಸ್ ಮಾಡಿ ಸ್ಕ್ರಿಪ್ಟ್ ವರ್ಕ್ಗೆ ಚಾಲನೆ ನೀಡಿದ್ರು. ಇನ್ನು ಈ ವಿಚಾರವನ್ನ ಮದುವೆಯ ಮಮತೆಯ ಕರಿಯೋಲೆ ಚಿತ್ರದ ಬಿಡುಗಡೆ ಟೈಮ್ನಲ್ಲೂ ಕೂಡ ಹೇಳ್ಕೊಂಡಿದ್ರು. ಆದರೆ ದರ್ಶನ್ ರ 50ನೇ ಸಿನಿಮಾ ಸರ್ವಂತರಯಾಮಿ ನಾನೇ ಡೈರೆಕ್ಟ್ ಮಾಡ್ತೀನಿ, ಈಗಾಗಲೇ ಸ್ಕ್ರಿಪ್ಟಿಂಗ್ ಕೂಡ ರೆಡಿ ಆಗ್ತಾ ಇದೆ, ಆದರೆ ಸ್ಕ್ರೀನ್ ಪ್ಲೇ ಮಾಡೋಕೆ ಇನ್ನೂ ಟೈಮ್ ಇದೆ ಅಂತ ದಿನಕರ್ ಹೇಳಿದ್ರು. ದರ್ಶನ್ ಮತ್ತು ದಿನಕರ್ ಕಾಂಬಿನೇಷನ್ನಲ್ಲಿ ಮೂಡಿ ಬರಬೇಕಿದ್ದ ಸರ್ವಂತರಯಾಮಿ ಸಿನಿಮಾ ಮುಂದಕ್ಕೆ ಹೋಗಿದ್ದು ತಮ್ಮ 50ನೇ ಚಿತ್ರವನ್ನ ಗೆಳೆಯರಿಗಾಗಿ ದರ್ಶನ್ ಮೀಸಲಿಟ್ಟಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ. ಅಷ್ಟೇ ಅಲ್ಲದೆ ಈ ಚಿತ್ರದಿಂದ ಬರುವ ಹಣವನ್ನ ಮೈಸೂರಿನ ತಮ್ಮ ಗೆಳೆಯರ ಜೀವನಕ್ಕೆ ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀಡುವ ಬಗ್ಗೆ ದರ್ಶನ್ ಮನಸ್ಸು ಮಾಡಿರುವ ಬಗ್ಗೆ ವರದಿಯಾಗಿತ್ತು. ಅಂದಹಾಗೆ ಗೆಳೆಯರಿಗಾಗಿ ಮೀಸಲಿಟ್ಟ ದರ್ಶನ್ ರವರ 50ನೇ ಚಿತ್ರವನ್ನ MD ಶ್ರೀಧರ್ ನಿರ್ದೇಶನ ಮಾಡ್ತಾರೆ. ಇದು ವೀರಂ ಚಿತ್ರದ ರೀಮೇಕ್ ಆಗಿರಲಿದೆ ಅಂತೆ. ಆದ್ರೆ ಈಗ ಈ ಪ್ಲಾನ್ ಕೂಡ ಬದಲಾಗಿರುವ ಹಾಗೆ ಕಾಣ್ತಾ ಇದೆ. ಮೂಲಗಳ ಪ್ರಕಾರ ಸರ್ವಂತರಯಾಮಿ ಚಿತ್ರದ ಸ್ಕ್ರಿಪ್ಟ್ ವರ್ಕ್ ಇನ್ನೂ ಮುಗ್ದಿಲ್ಲ, ಇನ್ನು ವೀರಂ ಚಿತ್ರದ ರೀಮೇಕ್ ಬಗ್ಗೆ ಸುದ್ದಿಯೇ ಇಲ್ಲ. ಹೀಗಿರುವಾಗಲೇ ಕುಂಬಿ ತರುಣ್ ಸುಧೀರ್ ನಿರ್ದೇಶನದಲ್ಲಿ ದರ್ಶನ್ ರವರ 50ನೇ ಸಿನಿಮಾ ಮೂಡಿ ಬರಲಿದೆ ಎಂಬ ಮಾತುಗಳು ಕೇಳ್ಬರ್ತಿವೆ. ಇದು ಗಾಳಿ ಸುದ್ದಿನ ಅಥವಾ ನಿಜವಾಗ್ಲೂ ನಿಜವಾಗುತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಸ್ಯಾಂಡಲ್ವುಡ್ನ ತಾಜಾ ಸುದ್ದಿಗಾಗಿ ಫಿಲಂ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.